ಬಳಗ ಯಾವನ ಇನ್ಯಾವನ ಚಾಕು ಚುಚ್ತಾನೆ, ಎಷ್ಟು ಚಾಕು ಚುಚ್ತ ಮಸಿ ಬಳದಿದ್ದ ಎಲ್ಲ ಒಂದ್ ಕಾಂಟ್ರವರ್ಸಿ ಅಲ್ಲ, ಕಾಂಟ್ರವರ್ಸಿ ಮಾಡ್ಕೊಂಡಿದ್ದಾರೆ ಅಂತ ಅಲ್ಲ. ಕೇಳ್ರಿ ಒಂದ್ ನಿಮಿಷ ಕೇಳ್ರಿ, ಒಂದ್ ನಿಮಿಷ ಕೇಳ್ರಿ, ಒಂದ್ ನಿಮಿಷ ಕೇಳ್ರಿ, ಯಾರಿಂದ ಏನ್ ಪ್ರಾಬ್ಲಮ್ ಆಗಿದೆ ಅವ್ರ ಹೆಸರು ಹೇಳ್ಕೊಂಡ್ ಮಾಡ್ಕೊಳ್ರಿ. ನೀವು ಅಲ್ಲ, ನಿಮ್ಗೇನ್ ಸಂಬಂಧ? ದುಡ್ಡು ಬೇಕಾ ನಿಮಗೆ? ದುಡ್ಡಿಗೋಸ್ಕರ ಮಾಡಿರೋದ? ಯಾರು ನೀವು ಏನ್ ಕೊಡ್ತಿದ್ದೀರಾ, ದುಡ್ಡು ಕೊಡ್ತಿದ್ದೀರಾ? ಮತ್ತೆ ಏನಕ್ ಮಾಡ್ತಾ ಇದ್ರಾ ಈಗ? ನಿಮ್ ಹೆಸರು ಇಲ್ಲ, ಒಂದ್ ಸ್ವಲ್ಪ ಹೆಸರು ಮಾಡ್ಕೊಳ್ಳೋಣ ಅಂತಾನ? ಯಾರು ನನ್ನ ಹೆಸರು ಇಲ್ಲ, ನನ್ನ ಹೆಸರು ಬೇಡ ಸ್ವಾಮಿ, ನಾನೊಬ್ಬ ಕಾಮನ್ ಮ್ಯಾನ್ ಅಂತಾನೆ ತಿಳ್ಕೊಳ್ಳಿ, ಕಾಮನ್ ಮ್ಯಾನ್ ಸ್ವಾಮಿ. ಏನ್ ಮಾಡ್ತೀರಾ ನೀವು? ಏನ್ ಮಾಡ್ಬೋದು? ಏನ್ ಮಾಡ್ಬೋದು? ಮತ್ತೆ ಏನ್ ಮಾಡ್ತೀರಾ? ಅಲ್ಲ, ನೀವು ನಾಲ್ಕ್ ಜನ ಸ್ವಾಮಿಗಳನ್ನ ಕರೆಸಿ, ಅದು ಸರಿ ಬಂದ್ ನೋಡಿ. ನೀವು ಆ ಸಿನಿಮಾದಲ್ಲಿ ನಿಮ್ಗೆ ಏನಾದ್ರು ಕೆಟ್ಟದಾಗ ಮಾಡಿದ್ರೆ ನೀವು ನಿಲ್ಸಿ, ಸ್ಟೇ ಆರ್ಡರ್ ತಗೊಂಬನ್ನಿ. 10,000 ಕೊಟ್ಟರೆ 12ನೇ ತಾರೀಕು ಹೋಗ್ಬೇಕಾಗಿಲ್ಲ. 18ನೇ ತಾರೀಕು ಸ್ವಾಮಿಗಳೇ, ಸ್ವಾಮಿಗಳೇ ಅಂತ ಇದ್ದೀನಿ, ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಹೇಳಿ, ನೀವು 18ನೇ ತಾರೀಕು ಬನ್ನಿ, ಥಿಯೇಟರ್ ರಿಲೀಸ್ ಮಾಡ್ತೀವಲ್ವಾ, ಅವತ್ ನೋಡಿ. ನೀವು ಮಾಡಿ, ಸುಮ್ನೆ ಎಲ್ಲ ಅಪಪ್ರಚಾರ ಮಾಡಿದ್ರೆ ಪ್ರೊಡ್ಯೂಸರ್ ಎಲ್ಲಿ ಹೋಗ್ಬೇಕು, ನಿರ್ದೇಶಕರು ಎಲ್ಲಿ ಹೋಗ್ಬೇಕು, ನಾವು ಕೆಲಸ ಮಾಡಿದವ್ರು ಎಲ್ಲಿ ಹೋಗ್ಬೇಕು, ತೆಗೆದು ಬಿಡ್ಬೋದು. ಏನ್ ಬೇಕಾದ್ರು ತೆಗಿಬಹುದು, ಏನ್ ಬೇಕಾದ್ರೂ ತೆಗಿಬಹುದು, ಒಟ್ಟಲ್ಲಿ ನಿಮ್ ಲೆಕ್ಕದಲ್ಲಿ. 2010ರಿಂದ 2027ವರೆಗೂ ನೀವೇ ನೋಡ್ಕೊತಾ ಬಂದಿದ್ರಲ್ವಾ ಮಠದ್ದು, ಏನೇನು ಮಾಡಿದಾರೆ ಅಂತ ನಿಮ್ಗೆ ಗೊತ್ತಲ್ವಾ? ಟಿವಿಲಿ ಹಾಕಿದ್ರೆ ಬರುತ್ತಲ್ಲ, ಮುರುಘಾದು ಈಗ ಸತ್ತೋದ್ರು, ಅನಿಟ್ರಾಪ್ ಅಂತೆ, ಅದಂತೆ ಇದಂತೆ ಅಂತ. ನಿರ್ದೇಶಕ ಒಂದ್ ಸೆಕೆಂಡ್, ನಿರ್ದೇಶಕ ನಿಮಗೇನು ಅದನ್ನ ಲೆಟರ್ ಬರ್ಕೊಟ್ಟು ನಾವು ಮಠ ಮಾಡ್ತಾ ಇದೀವಿ, ಅದು ಮಾಡ್ತಾ ಇದೀವಿ ಅಂತ ನಾವು ಹೇಳೋ ಅವಶ್ಯಕತೆನು ಇಲ್ಲ. ಕ್ರಿಯೇಟಿವಿಟಿ ನಿರ್ದೇಶಕ ಯಾಕದೇ ದೊಡ್ಡವರಾಗಿದ್ರೆ ಸುಮ್ನಿರ್ತಿದ್ರ? ಯಾವ ದೊಡ್ಡವ್ರಿ? ಯಾರು ದೊಡ್ಡವರಾಗಿದ್ರೆ ಇದನ್ನ ಏನಾದ್ರು ಮಾಡ್ತಾ ಇದ್ರ? ಯಾಕಂದ್ರೆ ಅವ್ರು ಗುಮ್ತಾರಲ್ಲ ಹಾಕೊಂಡು ನಿಮ್ಗೆ. ಅದೇ ನೀವ್ ಸಾಬ್ರದ್ ಮಾಡ್ತಿದ್ರ? ನಮ್ಮಂಗಿ ನಮ್ ಇಷ್ಟ, ನೀವ್ ಯಾಕೆ ಅದನ್ನ ಮಾಡ್ತೀರಾ? ಸಾರಿ ಕೇಳಿ, ಕೇಳ್ಬೇಡ ಅಂತ ಹೇಳಕ್ ನೀವ್ ಯಾರು? ಸಂವಿಧಾನ ಇದೆ, ಸಂವಿಧಾನಕ್ಕೊಂದ್ ಹಕ್ಕಿದೆ, ಕೇಳಬ. ಏನ್ ಎದುರಿಸ್ತಿದ್ದೀರಾ? ಏನ್ ಕೊಲೆ ಮಾಡ್ಬಿಡ್ತೀರಾ? ಈ ನಿಮ್ಮನ್ನ ಯಾರ್ರಿ ಕೊಲೆ ಮಾಡಕ್ಕೆ? ಮುಖಕ್ಕೆ ಮುಸೆ ಬೆಳೆಸ್ಕೊಂಡ್ರಲ್ಲ ಅಲ್ಲೆಲ್ಲ ಶ್ರೀರಂಗಪಟ್ಟಣದಲ್ಲಿ. ನಾವು ಹಿಂದೂಗಳೇ, ಹಿಂದೂಲ್ಲೇ ಹುಟ್ಟಿರೋದು ನಾವು. ನಾವು ಹಿಂದೂಗಳೇ ಹೋಗ್ಲಿ, ನಿಮ್ಗೆ ಹರೀಶ್ ಕುಂದೂರ್ ಅಂತ ಮುಲ್ಲಾ ಸಾಬಿ ನೀವು ಒಂದ್ ಕೆಲಸ ಮಾಡಿ. ನನ್ನ ಹೆಸರು ಹರೀಶ್ ಕುಂದೂರ್ ಅಂತ ನನ್ನ ಹೆಸರು ಹೇಳ್ಬಿಟ್ಟೆ ನೀವು ಸಾರಿ ಕೇಳ್ಬೇಕಲ್ಲಿ. ನಾನೇ ಮಾಡ್ತಾ ಇದ್ದೀನಿ ಸಿನಿಮಾದಿಂದಲೇ ಮಾಡ್ತಾ ಇದ್ದೀನಿ. ನಾನು ಹರೀಶ್ ಕುಂದೂರ್ ಅಂತ. ನಾನು ನನ್ನ ಹೆಸರು 50 ಸಲ ಕಾಲ್ ಮಾಡಿದೆ, ರಿಸೀವ್ ಮಾಡ್ಲಿಲ್ಲ. ನೀವು ಭಯ ಆಗ್ಬಿಟ್ಟಿದೆ ನಿಮ್ಗೆ. ಕೆಲಸ ಬಿಟ್ಬಿಟ್ಟು ಮತ್ತೆ ಕೆಲಸ ಇಲ್ಲದಂಗೆ ಮಾಡ್ತೀವಿ, ಯಾರೋ ಫೋನ್ ಮಾಡ್ತಾರೆ ಅಂತ ಅನ್ಬಿಟ್ಟು ಕಾಯ್ಕೊಂಡು ಕೂತಿರ್ತಾರೆ. ಅವೆಲ್ಲ ಇಲ್ಲ, ನೀವು ವಿಡಿಯೋ ಮಾಡಿ ಯಾವ್ಯಾವ ಚಾನಲ್ ಕೊಟ್ಟಿದ್ದೀರಲ್ಲ, ದುಡ್ಡು ಕೊಟ್ಟು ಕೊಟ್ಟಿದ್ದೀರಾ, ಹಂಗೆ ಕೊಟ್ಟಿದ್ದೀರೋ, ಪಬ್ಲಿಸಿಟಿ ಕೊಟ್ಟಿದ್ದೀರೋ ಗೊತ್ತಿಲ್ಲ. ಈಗ ನೀವು ವಿಡಿಯೋ ಮಾಡಿ ನಮ್ಮ ಇದಕ್ಕೆ ಸಾರಿ ಕೇಳ್ಬಿಟ್ಟು ರಿಲೀಸ್ ಮಾಡಕ್ಕೆ ಬಿಡಿ. ನೀವು ಅದು ಮಾಡ್ತೀನಿ, ಇಲ್ಲೆಲ್ಲೋ ಕೋರ್ಟಿಗೆ ಹೋಗ್ತೀನಿ, ಲಾಯರ್ ಕರ್ಕೊಂಡು ಬರ್ತೀನಿ, ಅದ್ಯಾವುದು ಗೊತ್ತಿಲ್ಲ, ಅದ್ಯಾವುದು ಇಲ್ಲೂ ಇಲ್ಲ, ಆಗೋದೂ ಇಲ್ಲ. ಏನ್ ಮಾಡ್ತೀರ ಕೋರ್ಟಿಗೆ ಹೋಗಿ? ಅಥವಾ ಇನ್ಯಾರೇ ಆಗ್ರಿ, ನನ್ಗ ಅದು ಗೊತ್ತಿಲ್ಲ. ಈಗ ಆಯ್ತು, ನೀವು ನಿತ್ಯಾನಂದ ಸ್ಕ್ಯಾಮ್ ಅಲ್ಲಿ ಸಿಗಾಕೊಂಡಿದ್ರಲ್ಲ 2 ಕೋಟಿ ಡೀಲ್ ಮಾಡಕ್ ಹೋಗಿ, ಅವಾಗ ಎಲ್ಲ ಹೋಗಿತ್ತು ನಿಮ್ಮ ಮಠ ಅಧೀಶದ್ದು? ಪ್ರೂಫ್ ಇದ್ರೆ ತಗೊಂಡ್ಬಂದ್ರಿ. ಯಾವ ಪ್ರೂಫ್ ಇದೆ? ಚಾನಲ್ ಇದೆ ಅಲ್ರಿ, ಚಾನಲ್ ಇದೆ ಅಲ್ರಿ, ಸುವರ್ಣ ಚಾನಲ್. ನೀವು ಕೋರ್ಟ್ ಹೇಳಿದ್ದನ್ನೆಲ್ಲ ಕಪಾಳ ಕೊಡ್ಬಿಟ್ರು, ಪೀಠ ಯಾಕೆ ತ್ಯಾಗ ಮಾಡಿದ್ರಿ ನೀವು? ನಾನ್ ಪೀಠ ತ್ಯಾಗ ಮಾಡ್ತೀನಿ, ನಾನ್ ಸತ್ಯವಂತ. ಯಾರು ಹೇಳಿದ್ದು ತ್ಯಾಗ ಮಾಡೋದು? ನೀವು ಪೀಠನೆ ತೆಗೆದಿಟ್ಟಿದ್ರಲ್ಲ, ನಾನೇ ನೋಡಿದ್ದೆ ಲೈವ್ ಅಲ್ಲಿ. ಪೀಠನೆ ನೀವು ತೆಗ್ದು ಇಡ್ತಾನೆ ರಾತ್ರಿ ಯೂಟ್ಯೂಬ್ ಅಲ್ಲಿ ಕಾಳಿಸ್ವಾಮಿ ಅಂತ ಅಷ್ಟು ಬರುತ್ತಲ್ರಿ, ಮತ್ತೆ ಯಾಕೆ ಮಾಡ್ತೀರಾ? ನಿಮ್ಗೆ ಏನ್ ಬೇಕು ಹೇಳಿ, ಏನು ನಿಮ್ದು? ಏನು ಬೇಡ, ಹೇಳದ್ ಕೇಳಿ. ಇಲ್ಲಿ ಅವ್ರಿಗೆ ನೀವು ನಮ್ಗೆ ತೇಜವಾದ ಮಾತಾಡ್ತಾ ಇದೀರಾ? ದಯಮಾಡಿ ಸಾರಿ ಕೇಳಿ ನಮ್ಗೆ.
ನೀವೇ ನೀವೇ ನನ್ನ ಜನ್ಮದಲ್ಲೇ ಸಾರಿ ಕೇಳ ಅಭ್ಯಾಸ ಏನ್ ಇಲ್ಲ. ನೀವು ಕೇಳ ಹೇಳ್ತಿರೋದು ಕೇಳಿ, ಹಾ ಅಲ್ಲ ಏನಂತ ಹೇಳ್ತೀನಿ ಕೇಳಿ ಕೇಳಿ, ಒಂದ್ ನಿಮಿಷ ಕೇಳಿ, ಕೂಗಾಡ್ಬೇಡಿ, ಕೇಳಿ ಹಾ ಕೇಳಿ. ಹೇಳಿ. ಇಲ್ಲಿ ನೀವು ಕೂಗಾಡದ್ ಮಾತ್ರಕ್ಕೆ ಇಲ್ಲಿ ಯಾರು ಎದುರವ್ರಿಲ್ಲ, ಕೇಳಿ. ಹಾ ನಿಮ್ಮನ್ನ ಏನ್ ಎದುರಿಸೋಣ, ನಿಮ್ಮನ್ನ ಯಾಕೆ ಎದುರಿಸೋಣ ನಾನು? ಅಲ್ಲಲ್ಲ, ನೀವ್ ಹಾ ನೀವ್ ಎದುರಿಸ್ಬಿಟ್ರಿ ಎಲ್ಲಿ ಅಂತ ಅಂದ್ಬಿಟ್ಟು, ಅಥವಾ ನೀವು ಅಲ್ಲೆಲ್ಲ ಅಥವಾ ಕೂತ್ಕೊಂಡು ಏನೇನೋ ಮಾಡ್ಬಿಟ್ರು ಏನ್ ಬಿಟ್ರು, ಇಲ್ಲಿ ಯಾರು ಎದುರ್ಕೋತಾ ಇಲ್ಲ, ಇಲ್ಲಿ ಕೇಳಿ ಹಾ ಕೇಳಿ ನೀವ್ ಅಲ್ಲೆಲ್ಲ ಕೇಳಿ ಕೂತ್ಕೊಂಡು ಕೇಳಿ. ವಿಡಿಯೋ ಮಾಡ್ಬಿಟ್ಟು ನನಗೆ ಅಂದ್ರೆ ಇಲ್ಲಿ ಯಾರು ಕೇಳೋರು ಅವ್ರೆ, ಅಲ್ಲ ನಾನು ಬಂದು ಕೇಳೋರು ಕೇಳ್ತಾರೆ ಬಿಡಿ ಸರ್. ಬನ್ನಿ ನೀವು ಮೀಡಿಯಾದಲ್ಲಿ ಯಾರು ಕೂತ್ಕೊಳ್ಳಿ. ಯಾರು ಆಯ್ತು, ಮೀಡಿಯಾದಲ್ಲಿ ಕೇಳ್ತಾರೆ ಕೇಳ್ತಂತಾರೆ, ಕೇಳ್ತಂತಾರೆ. ಮೀಡಿಯಾದಲ್ಲಿ ಕೂತ್ಕೊಂಡು ಮಾತಾಡಿ, ನೀವು ಮುಖಾಮುಖಿ ಕೇಳಿ. ನಿರ್ದೇಶಕರು ಇರ್ತಾರೆ, ನಿರ್ಮಾಪಕರು ಇರ್ತಾರೆ, ಆಯ್ತು, ಅದು ಸಮಯ ಕ್ಯಾಮರಾಮನ್ ಬರ್ಲಿ, ಇರ್ತಾರೆ, ಅವ್ರು ಬರ್ಲಿ, ಹೀರೋ ಇರ್ತಾರೆ. ಅವ್ರು ಕೇಳಿ ಬರ್ಲಿ, ನೀವು ನಿರ್ದೇಶಕರು ಯಾಕೆ ಬರ್ಲಿ, ಮಾಡಿದೀಯಾ ನಿರ್ಮಾಪಕರು ಪಾಪ ಬರ್ಲಿ, ಕೇಳಿ ಅಥವಾ ನೀವು ಇನ್ಯಾರು ಇನ್ನೇನ್ ಹೇಳಿ ಬರ್ಲಿ, ನೀವು ಬಂದಾಗ ಮಾತಾಡೋಣ, ಈಗ ಹೇಳಿ. ಏನ್ ಈಗೇನ್ ಹೇಳ್ಬೇಕು ನಿಮ್ಗೆ? ಕೇಳಿ, ಏನೇನ್ ಕೇಳಿ, ಆಯ್ತು ಹೇಳಿ. ನನಗೆ ಬೇಕಾಗಿರೋದು, ಯಾರಾದ್ರೂ ಸ್ವಾಮಿಗಳು, ಸಿದ್ಧಗಂಗೆಯವರು, ಶಿವಗಂಗೆಯವರು, ಅಥವಾ ಬಾಳೆಹೊನ್ನೂರವರು, ಅಥವಾ ಪೇಜಾವರ ಶ್ರೀಗಳು, ಯಾರನ್ನಾದ್ರೂ ಕರೆದ ಚಿತ್ರ ತೋರಿಸಿದೀರಾ? ನಾವ್ಯಾಕೆ ತೋರಿಸ್ಬೇಕು? ನೀವು ಬನ್ನಿ ಕರ್ಕೊಂಡು. ಮಾಡ್ಕೋಬಹುದು, ನಿಮಗಿಲ್ವಾ? ನೀವು ರಿಲೀಸ್ ಮಾಡಕ್ ಬಿಡಲ್ಲ ಅಂತೀರಲ್ವಾ, ಕರ್ಕೊಂಬನ್ನಿ. ನೀವು ನಾವೇ ಕರ್ಕೊಂಡ್ ಬರ್ಬೇಕು, ನಾವೇ ಕರ್ಕೊಂಡ್ ಬರ್ಬೇಕು. ಇಲ್ಲ, ನೀವು ಈಗ ನಾನು ಜಯರಾಜ್ ಸಿನಿಮಾ ಮಾಡ್ತೀನಿ, ಜಯರಾಜ್ ಸಿನಿಮಾ ಮಾಡ್ಬಿಟ್ಟು ಜಯರಾಜ್ ಕರ್ಕೊಂಡ್ ಮಾಡಿದ್ರೆ ಸರ್, ನನಗೆ ಮಾತಾಡಕ್ ಟೈಮ್ ಇಲ್ಲ. ಕಾನ್ಸೆಪ್ಟ್ ನ ನೀವು ಮಾಡ್ತಿದ್ದೀರಾ ಅಂದ್ಮೇಲೆ, ನೀವು ಮಾಡ್ತಿದ್ದೀರಾ ಅಂದ್ಮೇಲೆ ಅದಕ್ಕೆ ಸಂಬಂಧಪಟ್ಟವ್ರನ್ನ ಕೇಳಬೇಕಾದ್ದು ನಿಮ್ಮ ಧರ್ಮ ಇತ್ತು. ನೀವು ಒಂದ್ ಮಾಡ್ತಾ ಇದೀನಿ ಕೇಳಿ, ಒಂದ್ ಮಾಡ್ತಾ ಇದೀನಿ ಕೇಳಿ ಅಂತ 5,000 ಮಟ್ಟಕ್ಕೆ ಹೋಗ್ತಾರ? ಕೇಳ್ಬಿಟ್ಟು ನಿಮ್ದು 5,250 ಮಟ್ಟದ ಕಾನ್ಸೆಪ್ಟ್ ಅಲ್ವಾ? ಹೌದು. ಆ 5,200 ಮಟ್ಟ ಯಾವ್ದು ಅಂತ ಹೇಳ್ಬಿಟ್ಟು ಆಮೇಲೆ ರಿಲೀಸ್ ಮಾಡಿ. ಬುಕ್ಸ್ ಇದೆ, ಅವರು ಮೀರಾ ಸಾಹೇಬ್ರು ಬುಕ್ ಬರ್ದಿದ್ದಾರೆ.